Hello students, now we shall be discussing medical entomology. Medical entomology antandre eno, it is a study of arthropods of medical importance is called medical entomology. Medically important arthropods antandre eno mat nodona, arthropods belong to three classes. Adu yadu yadu, one class insecta, class arachnida, class crustacea. ಇವೆಲ್ಲ ಏನು ಡಿಸೀಸ್ ಟ್ರಾನ್ಸ್ಮಿಟಿಂಗ್ ಏಜೆಂಟ್, ಹುಳಗಳು, ನಮ್ಮ ರೆಗ್ಯುಲರ್ ಮಾಸ್ಕಿಟೋ, ಹೌಸ್ ಫ್ಲೈ, ಸ್ಯಾಂಡ್ ಫ್ಲೈ, ಇವೆಲ್ಲನೂ ದೇ ಬಿಲಾಂಗ್ ಟು ಕ್ಲಾಸ್ ಏನು ಅರೆಕನೇಡ, ಸಾರಿ ಆರ್ಥೋಪೋಡ್ಸ್. ದಿ ಆರ್ಥೋಪೋಡ್ಸಲ್ಲಿ ಮೂರು ಕ್ಲಾಸಸ್ಸು ಯಾವುದು, ಇನ್ಸೆಕ್ಟಾ, ಅರೆಕನೇಡ ಮತ್ತು ಕ್ರಸ್ಟೇಷಿಯಾ. ಯಾವ್ಯಾವ ನಮ್ಮ ಮೆಡಿಕಲ್ ಎಂಟಮೊಲಜಿಯಲ್ಲಿ ಇಂಪಾರ್ಟೆಂಟ್ ಇನ್ಸೆಕ್ಟಾ ಕ್ಲಾಸಿಗೆ ಬಿಲಾಂಗ್ ಆಗೋದು ಅಂತಂದರೆ, ಒಂದು ಮಸ್ಕಿಟೋಸ್. ಮಸ್ಕಿಟೋಸಲ್ಲಿ ಫಿಮೇಲ್ ಅನಾಫಲಸ್ ಮತ್ತು ಕ್ಯೂಲಿಸೈನ್ಸ್. ಫ್ಲೈಸ್, ಯಾವ್ಯಾವ ಫ್ಲೈಸು, ಹೌಸ್ ಫ್ಲೈ, ಸ್ಯಾಂಡ್ ಫ್ಲೈ, ಸೇಸೆ ಫ್ಲೈ, ಬ್ಲ್ಯಾಕ್ ಫ್ಲೈ, ಇದೆಲ್ಲ ಇಡೀ ಈ ಪರ್ಟಿಕ್ಯುಲರ್ ಟೇಬಲನ್ನು ನೀವು ಸರಿಯಾಗಿ ನೆನ್ಪಿಟ್ಕೋಬೇಕು. ಬಿಕಾಸ್ ಆಲ್ ದೀಸ್ ಆರ್ಗ್ಯಾನಿಸಮ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಮುಂದೆ ನೀವು ಓದೋದಂಗೆ ವಿಲ್ ನೋ ಅಬೌಟ್ ಇಂಡಿವಿಜುವಲ್ ಕ್ಲಾಸ್, ಈ ಮಸ್ಕಿಟೋ ಬಗ್ಗೆ ಮತ್ತು ಫ್ಲೈಸ್ ಬಗ್ಗೆ ಮತ್ತು ಲೈಸ್ ಬಗ್ಗೆ, ಇದೆಲ್ಲದರ ಬಗ್ಗೆಯೂ ನಿಮ್ಗೆ ಗೊತ್ತಿರಬೇಕು. ಅದಕ್ಕೆ ನಾನು ಒಂದು ಸತಿ ರಿಪೀಟ್ ಮಾಡ್ತೀನಿ ಇದನ್ನೆಲ್ಲ. ಕ್ಲಾಸ್ ಇನ್ಸೆಕ್ಟದಲ್ಲಿ ಮಸ್ಕಿಟೋಸ್ ಬರ್ತವೆ, ನಂಬರ್ ಟು ಫ್ಲೈಸ್ ಬರ್ತವೆ, ಫ್ಲೈಸಲ್ಲಿ ಹೌಸ್ ಫ್ಲೈ, ಸ್ಯಾಂಡ್ ಫ್ಲೈ, ಸೇಸೆ ಫ್ಲೈ, ಬ್ಲ್ಯಾಕ್ ಫ್ಲೈ. ಅದರಲ್ಲಿ ನೆನಪಿಟ್ಕೋಬೇಕಾಗಿದ್ದು ಯಾವುದು, ಹೌಸ್ ಫ್ಲೈ ಒಂದು, ಸ್ಯಾಂಡ್ ಫ್ಲೈ ಒಂದು. ಆಮೇಲೆ ಹ್ಯೂಮನ್ ಲೈಸ್, ಹ್ಯೂಮನ್ ಲೈಸ್ ಅಂತಂದರೆ ಉಣ್ಣೆ ಥರ ಇರ್ತಾವಲ್ಲ, ಎಸ್ ಹ್ಯೂಮನ್ ಲೈಸ್ ಅಂತಂದರೆ ಉಣ್ಣೆ. ಓಕೆ,